ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಫಲಾನುಭವಿಗಳು ಸಾಮಾನ್ಯವಾಗಿ ಕೇಳ್ತಿರ್ತಾರೆ, ಸರ್ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ, ಮೇ ತಿಂಗಳ ಹಣ ಬಂದಿಲ್ಲ, ಇನ್ಮುಂದೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಕ್ಕಿ ಬದಲು ಹಣ ಬರುತ್ತಾ ಇಲ್ವಾ ಸರ್ ಅಂತ ಕೇಳ್ತಿದ್ರ. ಇದೆಲ್ಲದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಲಾನುಭವಿಗಳು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಹಂಡ ಹಾಗೇನೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ, ಲೈಕನ್ನು ಮಾಡಿ. ಹಂಡ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇರುತ್ತೆ, ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳೂ ಸಹ ಕರೆಕ್ಟಾಗೇ ಬರ್ತಿದೆ. ಅಂದರೆ ಇದುವರೆಗೂ 10 ಕಂತು ಹಣ ಬಂದಿದೆ, ಮೇ ತಿಂಗಳವರೆಗೂ ಹಣ ಬರಬೇಕಿತ್ತು. ಮೇ ತಿಂಗಳವರೆಗೂ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದಿದೆ. ಬಟ್ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಹಕ್ಕಿ ಬದಲು ಹಣ ಏನು ಬರಬೇಕಿತ್ತು, ಈ ಒಂದು ಹಣ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ, ಆ್ಯಂಡ್ ಹಾಗೇನೂ ಸಹ ಮೇ ತಿಂಗಳ ಹಣ ಆದರೆ ಬಂದಿಲ್ಲ. ಬಟ್ ನಮಗೆ ಸಿಕ್ತಿರುವಂತಹ ಒಂದಿಷ್ಟು ಅಪ್ಡೇಟ್ಸ್ ಪ್ರಕಾರ ಏಪ್ರಿಲ್ ತಿಂಗಳ ಹಣ ಒಂದಿಷ್ಟು ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆಯಂತೆ. ಮತ್ತೆ ಏನಕ್ಕೆ ಇದರ ಒಂದು ಪ್ರೊಸೆಸನ್ನು ಸ್ಟಾಪ್ ಮಾಡಿದರೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಒಂದು ಫಲಾನುಭವಿಗಳಿಗೆ ಏಪ್ರಿಲ್ ತಿಂಗಳ ಆ್ಯಂಡ್ ಹಾಗೇನೂ ಸಹ ಮೇ ತಿಂಗಳ ಅಕ್ಕಿ ಬದಲು ಹಣ ಆದರೆ ಬರಬೇಕು. ಈಗ ನಿನ್ನೆ ಬಂದಂತಹ ಒಂದು ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ಏನಿತ್ತು, ಈ ಒಂದು ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಇಲ್ಲಿ ಫಲಾನುಭವಿಗಳು, ಸರ್ ಇನ್ಮುಂದೆ ಈ ಒಂದು ಅನ್ನಭಾಗ್ಯ ಯೋಜನೆಯಡಿ ನಮಗೆ ಅಕ್ಕಿ ಬದಲು ಹಣ ಬರುತ್ತಾ ಇಲ್ವಾ ಸರ್ ಅಂತ ಕೇಳ್ತಿದ್ರ. ಮೊದಲಿಗೆ ನೋಡಿ, ಫಲಾನುಭವಿಗಳು ಯಾರೂ ಸಹ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಆದರೆ ಬರುತ್ತೆ. ಈಗ ರಾಜ್ಯ ಸರ್ಕಾರ ಮಾಡಿದಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು. 5 ಕೆಜಿ ಅಕ್ಕಿಯನ್ನು ಕೊಟ್ಟು ಮತ್ತು 5 ಕೆಜಿ ಅಕ್ಕಿ ಬದಲಿಗೆ ಹಣವನ್ನು ಕೊಡ್ತಿದ್ದಾರೆ ಸದ್ಯದ ಮಟ್ಟಿಗೆ. ನಿಮಗೆ ಇದು ಮುಂದೆನೂ ಸಹ ಇದೇ ಕಂಟಿನ್ಯೂ ಆಗುತ್ತೆ, ಫಲಾನುಭವಿಗಳು ಯಾರನ್ನು ಸಹ ಇದು ಸ್ಟಾಪ್ ಆಗುತ್ತಾ ಏನು ಅಂತ ಹೇಳಿಬಿಟ್ಟು ಒಂದು ಡೌಟನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ಈಗ ಹಣ ಏನು ಬರ್ತಿದೆ, ಅಕ್ಕಿ ಬದಲು ಹಣ, ಈ ಒಂದು ಅಕ್ಕಿ ಬದಲು ಹಣ ಮುಂದೆನೂ ಸಹ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಹಾಗಿದ್ರೆ ಸರ್, ಈ ಒಂದು ಏಪ್ರಿಲ್ ತಿಂಗಳ ಹಣ ಆ್ಯಂಡ್ ಮೇ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದೀರಾ ಅಲ್ವಾ? ನೋಡಿ, ಒಂದು ಬಂದಿರುವಂತಹ ಒಂದಿಷ್ಟು ಅಪ್ಡೇಟ್ಸ್ ಪ್ರಕಾರ, ಒಂದಿಷ್ಟು ಅಫಿಷಿಯಲ್ ಇನ್ಫಾರ್ಮೇಷನ್ ಪ್ರಕಾರ, ಏಪ್ರಿಲ್ ತಿಂಗಳ ಹಣ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಬರುತ್ತಂತೆ. ಆ್ಯಂಡ್ ಹಾಗೇನು ಮೇ ತಿಂಗಳ ಹಣ ಈ ತಿಂಗಳು 15ನೇ ತಾರೀಕು ಮೇಲೆ ಸ್ಟಾರ್ಟ್ ಆಗುತ್ತಂತೆ. ಫಲಾನುಭವಿಗಳು ಅಲ್ಲಿಯ ತನಕ ವೈಟ್ ಮಾಡಬೇಕಾಗುತ್ತೆ. ಹೌದು, ನೀವು ಸಹ ತುಂಬಾ ವೈಟ್ ಮಾಡ್ತಿದ್ದೀರಾ. ಬಟ್ ಇದು ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸಿಂದ, ಸರ್ವರ್ ಪ್ರಾಬ್ಲಮ್ಸಿಂದ, ಮೊನ್ನೆ ಎಲೆಕ್ಷನ್ ರಿಸಲ್ಟ್ಸ್ ಬ್ಯುಸಿಯಿಂದ ಅಂತ ಒಂದಿಷ್ಟು ಅಪ್ಡೇಟ್ಸ್ ಪ್ರಕಾರ ಅದಕ್ಕೆ ಲೇಟ್ ಆಗಿದೆ ಅಂತ ಒಂದು ಅಪ್ಡೇಟ್ಸ್ ಆದರೆ ಬರ್ತಿದೆ. ನಿಮಗೆ ಮುಂದೇನು ಈ ಒಂದು ಅನ್ನಭಾಗ್ಯ ಯೋಜನೆ ಇರುತ್ತೆ, ಈ ಒಂದು ಯೋಜನೆಯಡಿ ನಿಮಗೆ ಏನು ಲಾಭ ಸಿಗಬೇಕಿತ್ತು ಆ ಲಾಭ ಆದರೆ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ನಿಮಗೆ ಪೆಂಡಿಂಗ್ ಇರುವಂತಹ ಹಣನೂ ಸಹ ಈಗ ಏಪ್ರಿಲ್ ತಿಂಗಳ ಹಣ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತಾರೆ. ಆ್ಯಂಡ್ ಮೇ ತಿಂಗಳ ಹಣ ಈ ತಿಂಗಳು 15ನೇ ತಾರೀಕು ಮೇಲೆ ಬಿಡುಗಡೆ ಮಾಡ್ತಾರಂತೆ. ಅಫಿಷಿಯಲಾಗಿ ಬಿಡುಗಡೆ ಮಾಡಿದ ಆದಮೇಲೆ ನಾನು ಮತ್ತೊಂದು ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಲೈಕನ್ನು ಮಾಡಿ. ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸನ್ನು ಮುಂದೆ ಪಡ್ಕೊಳ್ಳಿ.